ಸರಿ, ಈಗ 1974 ನಡೆಯುವಂಥ ಕತೆ ಅನ್ನುವಂಥ ಮಾಹಿತಿ. ಸೊ ಹಳ್ಳಿ ಕತೆ. ಸೊ ಹೀಗಾಗಿ ಈ ಹಳ್ಳಿಯ ವಾತಾವರಣಕ್ಕೆ ತಕ್ಕಂಥ ಒಂದು ಘಟನಾವಳಿಗಳನ್ನು ಸಿನಿಮ್ಯಾಟಿಕ್ಕಾಗಿ ಕನ್ವರ್ಟ್ ಮಾಡುವಂಥ ಟೈಮಲ್ಲಿ ಸರ್, ನಿಮಗೆ ಹೇಗೆ ಚಾಲೆಂಜಸ್ ಇದೆ, ಏನಿತ್ತು, ಯಾವ ಸಂದರ್ಭ ತುಂಬ ಡಿಫಿಕಲ್ಟ್ ಆಗಿತ್ತು? ಅದೇ ಸರ್, ಹಳ್ಳಿ ಮೊದಲು ಹಳ್ಳಿ, ಅದರಲ್ಲಾದ ಸಮಸ್ಯೆಗಳು, ಅದರಲ್ಲಾದ ಒಂದು ಸಂಭ್ರಮ, ಅದರಲ್ಲಿ ಸಡಗರ. ಸೊ ಆ ಒಂದು ಪ್ಯಾಟ್ರನ್ನಲ್ಲಿ ಬರೀಬೇಕಿತ್ತು, ಅದನ್ನು ಸ್ವಲ್ಪ ಓದ್ಕೋಬೇಕಿತ್ತು. ಆಗಿನ ಕಾಲಘಟ್ಟದಲ್ಲಿ ಏನಿತ್ತು ಏನಿರಲಿಲ್ಲ ಅದನ್ನೆಲ್ಲ ನೋಡಿಕೊಂಡು, ಮತ್ತು ಪಾತ್ರಗಳು ಎಷ್ಟು ಚೆನ್ನಾಗಿ ಜಡೇಶ್ ಸಾರು ಮತ್ತು ತರುಣ್ ಸಾರು ಆಯ್ಕೆ ಮಾಡಿದರು ಅಂದರೆ, ಪ್ರತಿಯೊಂದು ವಿಭಾಗವೂ ಕೆಲಸ ಮಾಡಿದೆ. ಕ್ಯಾಸ್ಟಿಂಗಲ್ಲಿ ತರುಣ್ ಸಾರ್ ತುಂಬಾ ಗ್ರಿಪ್ ಇರೋವಂಥವ್ರು. ಅವರು ಈ ಪಾತ್ರ ಇವ್ರು ಮಾಡ್ತಾರೆ ಅಂದಾಗಲೇ ಫಿಕ್ಸ್ ಆಗಿಬಿಟ್ಟಿರ್ತಾರೆ ಅವರು, ಇಷ್ಟು ಚೆನ್ನಾಗಿ ಮಾಡಿಸ್ಬೇಕು ಅಂತ. ಅದು ಕರೆಕ್ಟಾಗಿ ಜಡೇಶ್ ಅವ್ರ ಕತೆ, ಇವರಿಬ್ಬರು ಸೇರ್ ಮಾಡಿರೋ ಚಿತ್ರಕತೆ. ಮತ್ತು ಸ್ಪೆಷಲ್ ಥ್ಯಾಂಕ್ಸ್ ನಾನು ರಾಕ್ಲೈನ್ ಸರ್ಗೆ ಹೇಳಲೇಬೇಕು. ನೈಜವಾಗಿರೋ 70ರ ದಶಕದ ಒಂದು ಹಳ್ಳಿನ ಒಂದು ಸೆಟ್ಟಾಗಿ ಮಾಡ್ರಿ ಅನ್ನೋದಿದೆಯಲ್ಲ. ಮತ್ತು ಸೆಟ್ ಅಂದ ತಕ್ಷಣ ಎಲ್ಲೋ ಒಂದು ಕಡೆ ಆರ್ಟಿಫಿಷಿಯಲ್ ಅನಿಸುತ್ತೇನೋ ಅಂತ, ಬಟ್ ಆರ್ಟ್ ಡಿಪಾರ್ಟ್ಮೆಂಟ್ ಎಷ್ಟು ಚೆನ್ನಾಗಿ ಕೆಲಸ ಮಾಡಿದೆ ಅಂದರೆ, ರಿಯಲಿ ನಾವು ಹಳ್ಳಿಲೇ ಇದ್ದೀವಿ ಅನ್ನೋ ಥರದ್ದು. ಸೊ ಅದೆಲ್ಲನೂ ಒಬ್ಬ ಬರಹಗಾರನಿಗೆ ಕೊಟ್ಟಾಗ, ಮತ್ತು ಒಳ್ಳೊಳ್ಳೆ ಪಾತ್ರಗಳು, ದರ್ಶನ್ ಸರ್ ಥರದವರು ಕಾಟೇರ ಪಾತ್ರನ ಒಪ್ಕೋತಾರೆ, ಶ್ರುತಿ ಮೇಡಮ್ ಇದ್ದಾರೆ, ಇವರು ನಮ್ಮ ಕುಮಾರ್ ಗೋವಿಂದ್ ಸರು, ಅವಿನಾಶ್ ಸರು, ಅಚ್ಯುತ್ ಸರ್, ದೊಡ್ಡ ದೊಡ್ಡ ನಟರು, ಇದ್ರ ಮಧ್ಯೆ ರಂಗ ಪ್ರತಿಭೆಗಳನ್ನ ತುಂಬಿದ್ದು. ಸೊ ಇಬ್ಬರನ್ನು ಶಫಲ್ ಮಾಡಿ ಮಾಡಿರೋಂಥ ಇದು, ಪ್ರತಿಯೊಂದು ಪಾತ್ರ ಹೆಸರುಗಳು, ಪುಟ್ಟರಾಜು, ಚೊಂಗ್ಲ, ಮಾದೇವ, ಈ ಥರದ ಒಂದು ಅಷ್ಟು ಹೆಸರುಗಳು ಬರುತ್ತೆ. ಸೊ ಎಲ್ಲನೂ ಕೊಟ್ಟಾಗ ನಾನು ಅದರಲ್ಲಿ ಸಹಜವಾಗಿ ಒಂದು ಕತೆ ಆಗುತ್ತೆ, ಸ್ಕ್ರಿಪ್ಟ್ ಆಗುತ್ತೆ, ಸ್ಕ್ರೀನ್ ಪ್ಲೇ ಆಗುತ್ತೆ. ಸೊ ಡೈಲಾಗ್ ಅಂತ ಬಂದಾಗ, ಈಗ ಸುಮಾರು ಸಿನಿಮಾಗಳೇ ದರ್ಶನ್ ಸರ್ ನೋಡಿರ್ತಾರೆ. ಸೊ ಅವರ ಅಭಿಮಾನಿಗಳಿಗೆ ಮತ್ತಿನ್ನೇನಾದರೂ ಹೊಸದು ಕೊಡಬೇಕನ್ನೋಂಥ ದೊಡ್ಡ ಕುತೂಹಲ ಇರುತ್ತೆ. ಸೊ ಅದೇ ಕುತೂಹಲದ ಜೊತೆಗೆ ಚಾಲೆಂಜ್ ಇದ್ದಂಥ ನಿಮಗೆ, ಸೊ ಸರ್ ಏನು ಸಜೆಸ್ಟ್ ಮಾಡಿದರು ಅನ್ನೋದು? ಅವರು ತರುಣ್ ಸರ್ ಕತೆ ಹೇಳಿದ ತಕ್ಷಣ ಅವರು ಎಷ್ಟು ಚೆನ್ನಾಗಿ ಕತೆನ ಸಿಂಗಲ್ ಟೇಕಲ್ಲಿ ಓಕೆ ಮಾಡಿದ್ದಾರೆ, ಓಕೆ ಮಾಡಿ ಅವ್ರು ಎಷ್ಟು ಅದರಲ್ಲಿ ಜೀವಿಸ್ಬೇಕು ಪಾತ್ರದಲ್ಲಿ ಅಂದ್ಕೊಂಡಿದ್ದಾರೆ ಅಂದರೆ, ರೆಫರೆನ್ಸ್ ಟೈಟಲ್ ಬೇರೆ ಇತ್ತು, ಅದು ಬೇಡ ಇದನ್ನ ಇಡ್ರಿ ಅಂದ್ಬಿಟ್ಟು ಕಾಟೇರ ಟೈಟಲ್ ಕೊಟ್ಟಿದ್ದೆ ದರ್ಶನ್ ಸರ್. ಸೊ ಆ ಪಾತ್ರಕ್ಕೆ ನಾನು ಹಿಂಗೆ ಕಾಣಿಸ್ಕೋಬೇಕು, ಕಾಸ್ಟ್ಯೂಮಿಂದನೂ ತರುಣ್ ಸರ್ ವರ್ಕ್ ಮಾಡಿದರು. ಸೊ ಅದರಲ್ಲಿ ಅವರು ಕಾಯಿನ ಕಾಣಿಸ್ಕೊಂಡು ಪ್ರತಿಯೊಂದು ಹೆಜ್ಜೆನೂ ಟೀಮ್ ಜೊತೆ ಇದ್ದರು. ಎಲ್ಲೂ ಅದೊಂದು ಸ್ಟಾರ್ಡಮ್ ಇದೆಯಲ್ಲ, ಅದು ಕಾಟೇರ ಅನ್ನೋ ಪಾತ್ರಕ್ಕೆ ಆಗ್ತಿರಲಿಲ್ಲ. ಕಾಟೇರ ಒಬ್ಬ ಹಳ್ಳಿಗ. ಸೊ ಆ ಪಾತ್ರದಲ್ಲಿ ಅವ್ರು ಜೀವಿಸಿರೋದು ನಿಜಕ್ಕೂ ನಮಗೆ ಖುಷಿಯಾಗುತ್ತೆ. ದೊಡ್ಡ ಸ್ಟಾರು ಕಾಟೇರ ಥರದ ಪಾತ್ರ ಮಾಡಿದಾಗ, ಮತ್ತು ಮಾಸ್ ಅಂತ ಬಂದಾಗ ದರ್ಶನ್ ಸಾರ್ಗೆ ಏನು ಅದೊಂದು ಸ್ಟ್ಯಾಂಡರ್ಡ್ ಇದೆ, ಅದನ್ನು ಮೀರಿದೆ, ಅದಂತೂ ಚೆನ್ನಾಗಿದೆ. ಅದೇ ಸರ್, ಸಹಜವಾಗಿ ನೀವು ಕೂಡ ಸುಮಾರು ಸ್ಟಾರ್ಗಳಿಗೆ, ಅಂದರೆ ನಮ್ಮ ಕನ್ನಡದ ಬಹುತೇಕ ಸ್ಟಾರ್ಗಳಿಗೆ ಅದೇ ರೀತಿಯ ಮಾಸ್ ಇಮೇಜ್ ಇರ್ತಕ್ಕಂಥ ಸ್ಟಾರ್ಗಳಿಗೆ ಡೈಲಾಗ್ಗಳನ್ನು ಬರೆದಿದ್ದೀರಾ. ಸೊ ಅದನ್ನು ಮೀರಿ ಮತ್ತೆ ಬದಲಾವಣೆ ಮಾಡುವಂಥ ಹಂತ ಇದು. ಸೊ ಹಾಗಾಗಿ ಈ ಸಿನಿಮಾ ಪರ್ಟಿಕ್ಯುಲರಾಗಿ ಸಾಗುವಂಥ ರೀತಿ ಆಗಿರ್ಬೋದು, ಮತ್ತು ಅಭಿಮಾನಿಗಳಿಗೆ ರೀಚ್ ಆಗುವಂಥ ರೀತಿ ಆಗಿರ್ಬೋದು, ಅದರ ಮಧ್ಯೆ ನಿಮ್ಮ ಸಂಭಾಷಣೆ ಹೇಗೆ ಕನೆಕ್ಟ್ ಆಗ್ತಾ ಹೋಗುತ್ತೆ ಅಂತ? ಪಾಸಿಟಿವ್ ವೈಬ್ಸ್ ಅಂತೂ ಇದೆ. ಫಸ್ಟ್ ಡೈಲಾಗ್ ಬಿಟ್ಟಾಗ ಅವರು ಏನಿದು ಪೋಸ್ಟ್ರು ಅನ್ನೋ ಥರದ್ದಿತ್ತು, ಅಲ್ಲೊಂದು ಲೈನ್ ಇತ್ತು. ಸೆಕೆಂಡ್ ಪೋಸ್ಟರ್ ಬಿಟ್ಟಾಗ ಮಚ್ಚದ್ ಬಿಟ್ವಿ. ಸೊ ಹಿಂಗೆ ಒಂದೊಂದು ಎರಡು ಡೈಲಾಗಲ್ಲೇ ಓ ಇಲ್ಲ ಏನೋ ಸ್ಕೋರ್ ಇದೆ ಅಂತ ಹೇಳಿದಾಗ, ಇನ್ನು ಕತೆ ವೈಸು, ಸ್ಕ್ರೀನ್ ಪ್ಲೇ ವೈಸು, ಸೀನ್ಸ್ ವೈಸ್ ಬಂದಾಗ ತುಂಬಾ ಚೆನ್ನಾಗಿದೆ. ಮತ್ತು ಇವ್ರಿಗೆ ಆಪೋಸಿಟ್ಟಾಗಿ ಏನಿರ್ತಾರೆ ಪ್ರತಿಯೊಬ್ಬ ಕಲಾವಿದನೂ ಅಷ್ಟೇ, ದೊಡ್ಡ ಮಟ್ಟದ ಇದಿದೆ. ಮತ್ತು ಇವ್ರ ಫ್ಯಾನ್ಸ್ ಅಂತ ಹೇಳಿದಾಗ ಕ್ಲಾಸಿಕ್ ಇದ್ದಾರೆ ಇವ್ರ ಫ್ಯಾನ್ಸಲ್ಲಿ, ಕಲ್ಟ್ ಇದ್ದಾರೆ, ಈ ಥರದ ಮ್ಯಾಸಿವ್ ಫ್ಯಾನ್ಸ್ ಇದ್ದಾರೆ. ಸೊ ಇವ್ರುಗಳಿಗೆಲ್ರಿಗೂ, ಮತ್ತು ಇವ್ರು ಅಲ್ಲದೆ ನಾನು ಅಶ್ಯೂರೆನ್ಸ್ ಕೊಡೋದು ಏನು ಅಂದರೆ, ಇವ್ರ ಫ್ಯಾನ್ಸ್ ಮಾರ್ನಿಂಗ್ ಶೋಗೆ ಹೋಗಿ ಬರ್ತಾರೆ, ಇಮಿಡಿಯೇಟಾಗಿ ಅವತ್ತು ಈವ್ನಿಂಗ್ ಶೋನೇ ಅವ್ರ ಫ್ಯಾಮಿಲಿನ ಕರ್ಕೊಂಡು ಹೋಗ್ಬೇಕು. ಅಷ್ಟು ಶುದ್ಧವಾದ ಕತೆ, ಮತ್ತು ಅನುಭವಿಸಿದ ಕತೆ, ನಮ್ಮ ನೆಲದ ಕತೆ.